ನವೀನ್ ನನಗೆ ಅಕಿರ ಸಿನಿಮಾ ಅಂತಂದು ಮಾಡಿದ್ವಿ. ಆ ಅಕಿರ ಸಿನಿಮಾ ಮಾಡಿದಾಗ ನನಗೆ ನವೀನ್ ಬಗ್ಗೆ ಹೆಚ್ಚು ಪರಿಚಯ ಆಗಿದ್ದು. ಇಂಜಿನಿಯರ್ ಮಾಡ್ತಾರೆ, ಮಾಡಿ ಮತ್ತೆ ಎಲ್ಲ ಚೆನ್ನಾಗಿ ಹೋಗ್ತಾರೆ. ಸಿನಿಮಾ ಸಿನಿಮಾ ಪ್ರೀತಿಯಿಂದ ಸಿನಿಮಾದವನು ಆಗಬೇಕು ಅಂಥೇಳಿ ಮತ್ತೆ ಅಲ್ಲಿ ಒಂದು ಆ ಸಂಸ್ಥೆಗಳಲ್ಲಿ ಅಕಾಡೆಮಿಕ್ಕಾಗಿ ಸಿನಿಮಾ ಬಗ್ಗೆ ತಿಳ್ಕೊಂಡು ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಮತ್ತೆ ಇಲ್ಲ ನಮ್ಮ ಕನ್ನಡದಲ್ಲೇ ಕರ್ನಾಟಕಕ್ಕೆ ಬರಬೇಕು ನಾನು ಅಂತೇಳಿ. ಅವಾಗ ಸಿನಿಮಾದ ಎಲ್ಲ ಎಲ್ಲ ವಲಯಗಳಲ್ಲೂ ತುಂಬ ಸೆನ್ಸಿಟಿವ್ ಆಗಿ ಸೂಕ್ಷ್ಮವಾಗಿ ಕೆಲಸ ಮಾಡೋಂಥವ್ರು ಅವರು. ಆವಾಗ ಅಕಿರ ಮಾಡಿದ್ವಿ, ಮಾಡಾದ್ಮೇಲೆ ಮತ್ತೆ ಹಿಂಗೆ ಏನೋ ಹಿಂಗೆ ಬಂದಾಗ ಆವಾಗ ಒಂದಷ್ಟು ಸಾಕಷ್ಟು ಮಾತಾಡಿದ್ವಿ. ಅಂದರೆ ಈ ಪ್ರಾಂತೀಯ ಭಾಷೆಗಳು ಇಟ್ಕೊಂಡು ಯಾಕೆ ನಾವು ಅದನ್ನು ಆನೆ ತರ್ಬೋದಲ್ಲ, ಸುಮ್ಮನೆ ಆರೋಪ. ಯಾವುದೋ ಒಂದು ಈಗ ಕೆಲವು ಬೆಂಗಳೂರಿಗೆ ಸಿದ್ಧವಾದ ಇದೇ ಭಾಷೆ ಅರ್ಥವಾಗಲ್ಲ 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 ಅನ್ನೋದು ಸುಮ್ಮನೆ ಒಂದು ಆರೋಪ. ಎಲ್ಲ ಅರ್ಥ ಆಗುತ್ತೆ ಸುಮ್ಮನೆ, ಯಾಕೆಂದರೆ 10 ಕಿಲೋಮೀಟರ್ ನಿಮ್ಗೆ ಭಾಷೆ ಚೇಂಜ್ ಆಗುತ್ತೆ. ನಿಮಗೆ ನಿಮಗೆ ಸಂಪಂಗಿ ರಾಮನಗರದಲ್ಲಿ ಒಂದು ಸ್ಲಾಂಗ್ ಇದೆ, ಆಮೇಲಿಂದ ನೀವು ಚಾಮರಾಜಪೇಟೆಗೆ ಹೋಗಿ ಅಲ್ಲೊಂದು ಸ್ಲಾಂಗ್ ಇದೆ, ಮೈಸೂರಿನಲ್ಲಿ ಅಶೋಕಪುರಮ್ಮಲ್ಲಿ ಬೇರೆ ಇದೆ, ಒಂಟಿಕೊಪ್ಪದಲ್ಲಿ ಬೇರೆ ಇದೆ, ಹಾಗೆ ಹಾಗೆಲ್ಲ ಅದು 10 ಕಿಲೋಮೀಟರ್ ಚೇಂಜ್ ಆಗುತ್ತೆ. ಕನಕಪುರದಲ್ಲಿ ಉದ್ಗಾರ ಜಾಸ್ತಿ ಆಗುತ್ತೆ, ರಾಮನಗರದಲ್ಲಿ ಅದು ಸ್ವಲ್ಪ ಉದ್ಗಾರ ಕಮ್ಮಿ ಆಗುತ್ತೆ. ಈ ಥರದ ನಮಗೆ ಈ ನಮಗೆ ಯಾಕಂದರೆ ನಾನು ಪಾಗೋಡ್ದವನಾದ್ರಿಂದ ನನಗೆ ಇದು ನಮ್ಮ ಈ ತೆಲುಗು ಕನ್ನಡ ಮಿಕ್ಸ್ ಮಾಡಿ ಮಾತಾಡೋದನ್ನು ಇದು ಯಾರೂ ಬಳಸಿರಲಿಲ್ಲ. ನವೀನ್ ಹೇಳಿದ ತಕ್ಷಣ ನನಗೆ ಭಲೆ ಖುಷಿ ಆಯಿತು. ನನಗೆ ಏ ಹೂಕಂಡ್ರಿ ಮಾಡಬೇಕು, ನಮ್ದೆಲ್ಲ ಒಂಥರ ಅದೇ ಥರದ ಭಾಷೆ ಅಲ್ಲ ಅಂತ ನನ್ನ ಕತೆ ಹೇಳಿದ್ರು. ನೀನು ಭಲೆ ಬರ್ದಿದ್ಯಪ್ಪೋ ಅದನ್ನು ಸ್ಕ್ರಿಪ್ಟ್ ಕೊಡು ಅಂತಂದೆ. ಹ್ಞೂ ಸರ್, ಒಂದು ನಾನೊಂದು ವಾರದಲ್ಲಿ ಕೊಟ್ಬಿಡ್ತೀನಿ ಅಂತಂದರು. ಒಂದು ವಾರ ಆಯಿತು, ಒಂದು 10 ದಿವಸ ಆಯಿತು, ಸ್ಕ್ರಿಪ್ಟ್ ನವೀನ್ ಏನು ಸ್ಕ್ರಿಪ್ಟು ಅಂತ. ಸರ್ ನಾನು ಅವನಿಗೆ ಇವನಿಗೆ ಟೈಪ್ ಮಾಡೋಂಗೆ ಕೊಟ್ಟೆ ಸರ್, ನನಗೆ ಮಾಡೋಕ್ಕೆ ಬರೋಲ್ಲ ಸರ್, ಈ ಅಪ್ಪನ ಕಾಯಿ ಈ ಅಮ್ಮನ ಕಾಯಿ ನಾನೇ ಸರ್ ಮಾಡಲಿ, ಮಾಡೋಕ್ಕಾಗಲ್ಲ ಅಂತಂದರು. ಮತ್ತೆ ಏನು ಮಾಡೋದು ಅಂತಂದೆ. ಏ ಅದನ್ನೇ ಕೊಡ್ತೀನಿ ಸರ್, ಅದನ್ನೇ ನೀವು ಓದ್ಕೊಳ್ಳಿ, ಇಲ್ಲ ಕೊಡಿ ಅದನ್ನೇ ಸ್ಕ್ರಿಪ್ಟು ಅಂತ ನನಗೆ ಸ್ಕ್ರಿಪ್ಟ್ ಪೂರ್ತಿ ಕೊಟ್ಟರು. ನನಗೆ ನಾನು ಅದನ್ನು ಓದ್ಕೊಂಡೆ, ನಾನು ಹೇಳಿದೆ ನಮ್ಮ ತಾಯಿಗೂ ಅವನಿಗೆ ಮಾಡೋಕ್ಕೆ ಬರೋಲ್ಲ, ಇವನ ಕಾಪುಗಳ ಈ ಅಮ್ಮನ ಕಾಪುಗಳ ಸೆಪ್ಪಳ ತೀಸ್ಕೊಂಡು ಏ ಇದ್ದೇನೆ ಅಮ್ಮ ಈ ಮತ್ತೆ ಇವೆಲ್ಲ ಹೇಗೆ ಇದ್ದಾನೆ ಅಮ್ಮ ಏ ಇವೆಲ್ಲ ಎಲ್ಲಿ ಬರೀತಾರೆ ಅವರು ಮಹೇ ಅಮ್ಮ ತೋಡದಾಸಿನ ದಿಡಿಯಪ್ಪ ಅಂದ್ಬಿಟ್ಟು ಪ್ಯೂರ್ಗೆ ಕನ್ನಡಮ್ಮ ಅಂತ ಮಾತಾಡ್ತೀನಿ ನಾನು, ಪ್ಯೂರ್ ಕನ್ನಡಮ್ಮಿದೆ ಇವೆಲ್ಲ ಯಾರು ಮಾತಾಡ್ತಾರೆ, ಆಗಲ್ಲ ಬಿಡು ಅಂತೇಳಿ ನಾನು ಅದನ್ನು ನನಗೆ ಅದು ಓದ್ತಾ ಓದ್ತಾನೆ ಭಾಳ ಖುಷಿ. ಯಾಕಂದರೆ ಅಲ್ಲಿ ಯಾಕೆ ಒಂದು ಅಂದರೆ ಒಂದು 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 ಭಾಷೆ ಅದು ಗೊತ್ತಿರಬೇಕು ಒಂದು ಒಂದು, ಆಮೇಲಿಂದ ಅದನ್ನು ಹೌದು ಬಳಸ್ಬೋದಲ್ಲ ಅನ್ನೋದೊಂದು. ಎಲ್ಲ ಪಾತ್ರಗಳು ಒಂದೊಂದು ಪಾತ್ರಗಳು ಶಂಕರ ನನ್ನ ಪಕ್ಕದಲ್ಲಿ ಅದು ಪ್ರತಿಮೆ, ಅದು ನನ್ನ ಸ್ಟ್ಯಾಚ್ಯೂ ಇದ್ದಂಗೆ ಇರುತ್ತೆ ಪಕ್ಕದಲ್ಲಿ, ಅದು ಆ ಶಂಕರನ ಪಾತ್ರ ಅದು ಅದು ಅದನ್ನು ಹಿಂಗೆ ಕಥೆಗಳೆಲ್ಲ ಪಾತ್ರಗಳನ್ನು ಕಟ್ತಾ ಹೋಗಿ ಆಮೇಲಿಂದ ಅವ್ರದ್ದು ಬೇರೆ ಥರದಲ್ಲಿ ಹೋಗ್ಬೋದಿತ್ತು ಅವರು. ಅವ್ರ ಅಕಾಡೆಮಿಕ್ಕಾಗಿ ಎಲ್ಲ ಸಿನಿಮಾದ ಬಗ್ಗೆ ಗೊತ್ತಿರೋದ್ರಿಂದ ನವೀನ್ ಏನೋ ಬೇರೆ ಥರದ್ದು ಬೇರೆ ಥರದ ಸೆಟಪ್ ಕಮರ್ಷಿಯಲ್, ಇದು ತುಂಬ ಕಮರ್ಷಿಯಲಾಗೆ ಮಾಡಿದ್ದಾರೆ ಇದನ್ನು. ಕಂಟೆಂಟು ತುಂಬ ಸ್ಟ್ರಾಂಗಾಗಿ ಇಂಟೆನ್ಸಿಟಿ ಇಟ್ಬಿಟ್ಟು ಮಾಡಿದಂಥ ಸಿನಿಮಾ ಎಲ್ಲ ಪಾತ್ರಗಳು, ಸಂಪತ್ತಾಗ್ಬೋದು ಇವ್ರದ್ದಾಗ್ಬೋದು ಶಂಕರಂದಾಗ್ಬೋದು ಮಂಜುದಾಗ್ಬೋದು ಎಲ್ಲ ಪಾತ್ರಗಳು. ನನಗೆ ಇದೆಲ್ಲದಕ್ಕಿಂತ ಮೇಯ್ನ್ ಹೀರೋ ಇದರಲ್ಲಿ ಮೈಕಲ್ ಮಧು, ಮೈಕಲ್ ಮಧು ಈ ಸಿನಿಮಾಗೆ ಸೂಪರ್ ಸ್ಟಾರ್. ಇದಕ್ಕೆ ಅವ್ರನ್ನ ಕರೆಸ್ಬೇಕು ಅಂತಲೇ ಇಷ್ಟೆಲ್ಲ ಕತೆ ಆಗೋದು.